ಓಟರ್ಗಳ ಡಿಲೀಟ್ ಮಾಡಿ ಓಟ್ ಕಳ್ಳತನದ ಒಂದು ಹಗರಣ ನಡೆದು ಈಗ ಇಬ್ಬರು ಐಎಎಸ್ ಅಧಿಕಾರಿಗಳು ಅಮಾನತ್ಗೊಂಡು ಸುಮಾರು 6 ಜನ ಬಿಎಲ್ಒಗಳು ಐ ಮೀನ್ ಆರ್ಒಗಳು ಅರೆಸ್ಟ್ ಆಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ದಕ್ಕೇರಿದ್ದಾರೆ. ಅದಿನ್ನೂ ಮುಂದುವರೆದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಎಲ್ಲ ನಾವು ನೋಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 70 ಲಕ್ಷ ಓಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಎನ್ನುವ ವಿಚಾರ ಆಗಿದೆ. ಸೊ ಅಂದರೆ ನಮ್ಮ ತಾಲೂಕಿನಲ್ಲೂ ಸೇರಿ ಎಲ್ಲ 186 ತಾಲೂಕು ಏನಿದ್ದಾವೆ ರಾಜ್ಯದ ಅಷ್ಟೂ ತಾಲೂಕುಗಳಲ್ಲಿ ಈ ರೀತಿಯ ಡಿಲೀಷನ್ಸ್, ಅನವಶ್ಯಕ ಡಿಲೀಷನ್ಸ್, ಅನವಶ್ಯಕ ಅಡಿಷನ್ಸ್ ಈ ಥರ ಚುನಾವಣೆಯನ್ನ ವಾಮಮಾರ್ಗದಲ್ಲಿ ಗೆಲ್ಲೋದಕ್ಕೋಸ್ಕರ ಬಿಜೆಪಿ ಸರ್ಕಾರದ ಶಾಸಕರುಗಳು, ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನು ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿರುವಂತ ವಿಚಾರ ಈಗ ಪ್ರೈಮಾಪಸ್ಯ ಬೆಂಗಳೂರು ನಗರದಲ್ಲಿ ಕಂಡು ಬಂದಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಈಗ ನಾವು ಪ್ರತಿ ತಾಲೂಕಿನಲ್ಲೂ ಪ್ರತಿ ಬೂತ್ಗಳಲ್ಲೂ ನಮ್ಮ ಎಲ್ಲ ವೋಟರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾವುದೇ ಪಕ್ಷ ಇರಲಿ ಅವನ ಏನು ಸಂವಿಧಾನಾತ್ಮಕವಾಗಿ ಅವನಿಗೆ ಹಕ್ಕನ್ನು ಕೊಟ್ಟಿದೆ ಮತದಾನದ ಹಕ್ಕನ್ನ ಹಕ್ಕನ್ನ ಕದಿಯುವ ಅಂತ ಒಂದು ದೊಡ್ಡ ಒಂದು ಕ್ರೈಮ್ ಅಪರಾಧ ಏನು ಎಸಗಿದೆ ಇವಾಗ ನಾವು ಈ ಸರ್ಕಾರದಲ್ಲಿ ಬೆಂಗಳೂರು ನಗರದಲ್ಲಿ ಕಾಣಿಸಿದೆ ಅದು ಎಲ್ಲಾ ತಾಲೂಕುಗಳಲ್ಲಿ ಆಗಿದೆ ಅನ್ನೋ ವಿಚಾರ ಬಂದಿದೆ. ಹಾಗಾಗಿ ಈಗ ನಾವು ಜನರನ್ನು ಜಾಗೃತಿಗೊಳಿಸಬೇಕಾಗಿದೆ ಮತ್ತೆ ನಮ್ಮ ಕಾರ್ಯಕರ್ತರನ್ನು ಈ ಕೆಲಸದಲ್ಲಿ ಕೈ ತೊಡಿಸಿ ಅಧಿಕಾರಿಗಳನ್ನ ಹಿಂದಿದ್ದು ಯಾರ್ಯಾರ್ದು ಡಿಲೀಟ್ ಆಗಿದೆ ಡಿಲೀಟ್ ಆಗಿದ್ರೆ ಅವರು ಹೆಂಗೆ ಡಿಲೀಟ್ ಮಾಡಿದ್ರಿ ಏನಾದ್ರು ಫಾರಂ ನಂಬರ್ 7 ಕೊಟ್ಟಿದಾರ ಅಡಿಷನ್ ಆಗಕ್ಕೆ ಫಾರಂ ನಂಬರ್ 6 ಕೊಟ್ಟಿದಾರ ಎಷ್ಟು ಡಿಲೀಟ್ ಆಗಿದೆ ಅಷ್ಟು ಫಾರಂ ನಂಬರ್ 7 ಇದೆಯಾ ಎಷ್ಟು ಅಡಿಷನ್ ಆಗಿದೆ ಫಾರಂ ನಂಬರ್ 6 ಇದೆಯಾ ಕರೆಕ್ಷನ್ಸ್ ಆಗಿದ್ರೆ ಫಾರಂ ನಂಬರ್ 8 ಇದೆಯಾ ಅಷ್ಟನ್ನು ಅವರು ಈಗ ತೋರಿಸಬೇಕಾಗಿದೆ. ಇವೆಲ್ಲವನ್ನು ಪರಿಶೀಲನೆ ಮಾಡೋಕೆ ಎಲ್ಲ ಒಂದು ಜಿಲ್ಲಾಧಿಕಾರಿಗಳು ಈಗ ಆದೇಶಗಳನ್ನು ಕೊಟ್ಟಿದ್ರು ಯಾವುದೇ ಲೋಪಗಳು ಕಂಡ್ರೆ ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.